ರೆಗ್ಯುಲರ್ ಕಸ್ಟಮರ್ ಈ ಶಾಪ್ ಗೆ ಹೌದು ರೆಗ್ಯುಲರ್ 15 ಇಯರ್ಸ್ ಇಂದ ಇಲ್ಲೇ ತಗೊಳ್ಳೋದು ಇಲ್ಲೇ ತಗೊಳ್ತಿದ್ರಾ ಏನೇನ್ ತಗೊಳ್ತೀರಾ ಮೇಡಂ ಆಕ್ಚುಲಿ ನೀವು ಎಲ್ಲಾ ಪ್ರಾಡಕ್ಟ್ಸ್ ಕೊಡ್ತಾರೆ ಅಂದ್ರೆ ಮೀನ್ಸ್ ಎಲ್ಲಾ ಪ್ರಾಡಕ್ಟ್ಸ್ ಇಟ್ಟಿ ಅವೈಲೇಬಲ್ ಇದೆ ಇಲ್ಲ ಅಂದ್ರೆ ತರ್ಸಿ ಕೊಡ್ತಾರೆ ತರ್ಸಿ ಕೊಡ್ತಾರಾ ಇವತ್ತು ಏನು ತಗೊಂಡ್ರಿ ನೀವು ಶಾಪ್ ಅಲ್ಲಿ ಇವತ್ತು ಕೋಕೋನಟ್ ಕಂಪನಿದು ಪ್ರಾಡಕ್ಟ್ ತಗೊಂಡೆ ಮೆಟಲ್ಸ್ ತಗೊಂಡೆ ಓಕೆ ಅವರು ಹೇಳ್ತಾರೆ ಇದೇ ಈ ಪ್ರಾಡಕ್ಟ್ ಇಷ್ಟೇ ವರ್ಷ ಬರುತ್ತೆ ಆಮೇಲೆ ಅದರದ್ದು ನೆಗೆಟಿವ್ಸ್ ಹೇಳ್ತಾರೆ ಬೇಕಂದ್ರೆ ತಗೊಳ್ಳಬಹುದು ಇಲ್ಲ ಅಂದ್ರೆ ಅವರು ಎಕ್ಸ್ಚೇಂಜ್ ಮಾಡ್ತಾರೆ ಬೈ ಚಾನ್ಸ್ ಏನಾದ್ರು ಪ್ರಾಡಕ್ಟ್ ಅಲ್ಲಿ ಡಿಫೆಕ್ಟ್ಸ್ ಇತ್ತು ಅಂತಂದ್ರೆ ಕಂಪನಿ ಪ್ರಾಡಕ್ಟ್ಸ್ ಅಥವಾ ಬೇರೆ ಪ್ರಾಡಕ್ಟ್ಸ್ ಅಲ್ಲಿ ಆದ್ರೂನು ಗೊತ್ತಿಲ್ಲದೆ ತಗೊಂಡ್ವಿ ನಾವು ಅಂದ್ರೂನು ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಕೊಡ್ತಾರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಕಸ್ಟಮರ್ ಕೇರ್ ತರನೇ ಇವರು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸರ್ ಹೇಗಿದೆ ತುಂಬಾ ಚೆನ್ನಾಗಿದೆ ಮೇಡಂ ನನಗೆ ಎಲೆಕ್ಟ್ರಾನಿಕ್ಸ್ ತಗೊಂಡಿದ್ದೀನಿ ಮೀನ್ಸ್ ಎಲೆಕ್ಟ್ರಿಕಲ್ಸ್ ಗೀಜರ್ ಎಲ್ಲಾ ತಗೊಂಡಿದ್ದೀನಿ ಅದು ಏನಾದ್ರೂ ಡಿಫೆಕ್ಟ್ ಬಂತು ಅಂದ್ರೆ ಅಥವಾ ಸರ್ವಿಸ್ ಇದರಲ್ಲಿ ಇನ್ಸ್ಟಾಲೇಷನ್ ಅಲ್ಲಿ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡ್ತಾರೆ ಇವನ್ ನಮ್ಮಲ್ಲಿ ಕಸ್ಟಮರ್ ಕೇರ್ ಇಂದ ಹಿಡಿದು ಗ್ಯಾಸ್ ಸ್ಟವ್ ವರೆಗೂ ಇವರ ಹತ್ರ ತಗೊಳ್ಳೋದು ಓಕೆ ಓಕೆ ಮೇಡಂ ಥ್ಯಾಂಕ್ ಯು ಥ್ಯಾಂಕ್ ಯು सर शिफ्ट लाचिंग आफर कब्बण सर ಎಷ್ಟು ವರ್ಷ ಗ್ಯಾರಂಟಿ ಇದೆ ಸರ್ ಎಲ್ಲ 5 ಇಯರ್ಸ್ ಇರುತ್ತೆ 5 ಇಯರ್ಸ್ ಇವಾಗ ಏನಾದರೂ ಸ್ಟೀಲ್ ಕ್ರ್ಯಾಕ್ ಆದ್ರೆ ಏನೇನೋ ಬರ್ದೋದ್ರೆ ಅದಕ್ಕೆಲ್ಲ 5 ಇಯರ್ಸ್ ಗ್ಯಾರಂಟಿ ಇರುತ್ತೆ ಓಕೆ ಏನಿದ್ರೆ ತಗೊಂಡ್ಬನ್ನಿ ಎಕ್ಸ್ಚೇಂಜ್ ಕೊಡ್ತೀರಾ ಹೌದು ಓಕೆ ಇದು ರೆಗ್ಯುಲರ್ ಕಾಪರ್ ಇದೆ ಓಕೆ ಕಾಪರ್ ಬಾಟಮ್ ಇದೆ ಪ್ಲೇನ್ ಇದೆ ಸರ್ ಇದೆಲ್ಲ ಏನು ಸರ್ ಇದು ಅಲ್ಯೂಮಿನಿಯಂ ದಾ ಇಂಡಿಯನ್ ಹಾ ಇದು ಇಂಡೋಲಿನ್ ಹಾ ತೋರಿಸಿ ಸರ್ ಇದು ನಮ್ಮ ಕ್ಯಾಶ್ ಬಾಕ್ಸ್ ಹಾ ತುಂಬಾ ಚೆನ್ನಾಗಿದೆ ಯಾವ ಕಂಪನಿ ಇದು ಸೌರಭ್ ಇದು ಲಿಡ್ ಕೂಡ ಸಿಗುತ್ತಾ ಹೌದು ಈ ಸೈಜಸ್ ब्रास चाहिए ಇಷ್ಟು ಫಿನಿಷಿಂಗ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಸರ್ ಇದರ ರೇಟ್ ಕಾಫಿ ಫಿಲ್ಟರ್
1750 ರೇಟ್ ಇದೆ ಅದರಲ್ಲಿ ಡಿಸ್ಕೌಂಟ್ ಹೋಗಿ 1250 ಆಗುತ್ತೆ 1250 ಆಗುತ್ತೆ ಡಿಸ್ಕೌಂಟ್ ಹೋಗಿ ಅದರಲ್ಲಿ ಇನ್ನು ಎರಡು ಮೂರು ಸೈಜ್ ಅವೈಲೇಬಲ್ ಇದೆ ಇನ್ನು ಎರಡು ಸೈಜ್ ಸಿಗುತ್ತೆ ಓಕೆ ದೊಡ್ಡದಾ ಚಿಕ್ಕದಾ ಇನ್ನು ದೊಡ್ಡದು ಸಿಗುತ್ತೆ ಈ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೌದು ಇದು ರೆಗ್ಯುಲರ್ ಸ್ಟೀಲ್ ಐಟಮ್ ರೆಗ್ಯುಲರ್ ಸ್ಟೀಲ್ ಅದರಲ್ಲಿ ಇನ್ನು ನಿಮಗೆ ಸಿಕ್ಸ್ ಸೈಜ್ ಅವೈಲೇಬಲ್ ಇದೆ ಸಿಕ್ಸ್ ಸೈಜಸ್ ಓಕೆ ಆರ್ ಸೈಜ್ ಓಕೆ ಯೂಶಲಿ ನಾವು ಕೆಲವೊಂದು ಶಾಪ್ ಅಲ್ಲಿ ಒಂದು ಎರಡು ನೋಡಿರ್ತೀವಿ ಬಟ್ ನಿಮ್ಮ ಹತ್ರ ಸಿಕ್ಸ್ ಸೈಜಸ್ ಇದೆ ಅಂತ ಹೇಳ್ತಾ ಇದ್ದೀರಾ ಜೀರೋಯಿಂದ ಫೈವ್ ವರೆಗೂ ಸಿಗುತ್ತೆ ಓಕೆ ತುಂಬಾ ಚೆನ್ನಾಗಿದೆ ಇದಂತೂ ತುಂಬಾ ಕ್ಯೂಟ್ ಆಗಿದೆ ಇದು ಇದೆಲ್ಲ ದೊಡ್ಡ ಫ್ಯಾಮಿಲಿಗೆ ಆಗುತ್ತೆ ಇದು ಚಿಕ್ಕ ಫ್ಯಾಮಿಲಿಗೆ ಸಾಕಾಗತ್ತಲ್ಲ ಒನ್ ಮೆಂಬರ್ ಟೂ ಮೆಂಬರ್ ಇದ್ರೆ ಅದು ಸಾಕಾಗುತ್ತೆ ಹೌದು ಯಾವ ಕಂಪ್ನಿ ಸರ್ ಇದು ಇದು ಎಂಡ್ಯೂರಾ ಬ್ರ್ಯಾಂಡ್ ಇದೆ ಎಂಡ್ಯೂರಾ ಇದೆ ಕೋಕೋನಟ್ ಅಲ್ಲಿ ಇದೆ ಕೋಕೋನಟ್ ಅಲ್ಲಿ ಸಿಗುತ್ತೆ ಸರ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಚಿಕ್ಕದು ಚಿಕ್ಕದು ಮೇಡಮ್ 250 ಇಂದ ಸ್ಟಾರ್ಟಿಂಗ್ ಇದೆ 250 ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಅದು ಕೋಕೋನಟ್ ಸೇಮ್ ಬ್ರ್ಯಾಂಡ್ ಸೇಮ್ ಟೈಪ್ ಇದೆ ಇನ್ನು ಕೋಕೋನಟ್ ಅಲ್ಲಿ ಇದೆ ಕೋಕೋನಟ್ ಸ್ವಲ್ಪ ರೇಟ್ ಜಾಸ್ತಿ ಇದೆ ಏನ್ ಪ್ರೈಸ್ ಇದೆ ಕೋಕೋನಟ್ 407 ಓಕೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸರ್ ಕೋಕೋನಟ್ ಅಲ್ಲಿ ನಾರ್ಮಲ್ 20-30% ಡಿಸ್ಕೌಂಟ್ 20-30% ಡಿಸ್ಕೌಂಟ್ ಇದೆ ಓಕೆ ಎಲ್ಲಾ ಐಟಮ್ ಮೇಲೆ 20% ಇದೆ 30% ಡಿಸ್ಕೌಂಟ್ ಸಿಗುತ್ತೆ ಬಟ್ ಒಂದು ಶೇಪ್ ಮಾತ್ರ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಶೇಪ್ ಮಾತ್ರ ಚೇಂಜ್ ಇದೆ ಬ್ರ್ಯಾಂಡ್ ಓಕೆ ಚೆನ್ನಾಗಿದೆ ಕೋಕೋನಟ್ ಕೂಡ ಸೈಜ್ ಸಿಗುತ್ತಲ್ಲ ಅಲ್ಲ ಸೈಜ್ ಅವೈಲೇಬಲ್ ಇದೆ ಅದು ಬಿಟ್ಟರೆ ಇನ್ನೊಂದು ಈ ತರ ಹೊಸ ಟೈಪ್ ಇದೆ ಹೊಸದ ಇದು ರಾಜ್ ಬ್ರ್ಯಾಂಡ್ ಅಲ್ಲಿ ಬರುತ್ತೆ ಸ್ಟೋರ್ ಮಾಡ್ಕೋಬಹುದು ಸರ್ವ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಹೆವಿ ಇದೆ ಇದೊಂದು ಚೆನ್ನಾಗಿದೆ ಓಕೆ ಇದು ಯಾವ ಕಂಪ್ನಿ ಸರ್ ಕೋಕೋನಟ್ ನ ರಾಜ್ ಕಂಪ್ನಿ ರಾಜ್ ಕಂಪ್ನಿ ಸರ್ ಇದೇನ್ ಪ್ರೈಸ್ ಇದೆ 450 ಆಗುತ್ತೆ 450 ಓಕೆ ತುಂಬಾ ಚೆನ್ನಾಗಿದೆ ಇದು ಪರ್ಕ್ಯುಲೇಟರ್ ಇದೆ ಮೇಡಮ್ ಪರ್ಕ್ಯುಲೇಟ್ ಕಾಫಿ ಆಗುತ್ತೆ ಅದರಲ್ಲಿ ಇಟ್ಟರೆ ಇನ್ಸ್ಟೆಂಟ್ ಕಾಫಿ ಮಾಡಬಹುದು ಓಕೆ ನೀರ್ ಹಾಕಿ ಇಲ್ಲಿ ನೀರ್ ಹಾಕ್ಬಿಟ್ಟು ಕಾಫಿ ಪೌಡರ್ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟರೆ ಅದು ಬಾಯ್ಲ್ ಆಗಿ ಇಲ್ಲಿ ಬರುತ್ತೆ ತುಂಬಾ ಚಿಕ್ಕ ಸೈಜ್ ತುಂಬಾನೇ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಇದರಲ್ಲಿ ಎರಡ್ ಸೈಜ್ ಸಿಗುತ್ತೆ ಎರಡ್ ಸೈಜ್ ಸಿಗುತ್ತಾ ಇನ್ನು ದೊಡ್ಡ ಸೈಜ್ ಸಿಗುತ್ತೆ ಸ್ಟೀಲ್ ಅಲ್ಲಿ ಇದೆ ಇನ್ನು ಸ್ಮಾಲ್ ಬಿಗ್ ಸೈಜ್ ಸಿಗುತ್ತೆ ಸ್ಟೀಲ್ ಅಲ್ಲಿ ಪರ್ಕ್ಯುಲೇಟರ್ ಪರ್ಕ್ಯುಲೇಟರ್ ಸರ್ ಏನ್ ಪ್ರೈಸ್ ಇದೆ ಇದು ಅಲ್ಯೂಮಿನಿಯಂದು ಅಲ್ಯೂಮಿನಿಯಂದು ಮೇಡಮ್ 850 ಆಗುತ್ತೆ 850 ಆಗುತ್ತೆ ಚೆನ್ನಾಗಿದೆ ಅದರಲ್ಲಿ ಎರಡ್ ಸೈಜ್ ಅವೈಲೇಬಲ್ ಇದೆ ಇದರಲ್ಲಿ ಮೂರ್ ಸೈಜ್ ಅವೈಲೇಬಲ್ ಮೂರ್ ಸೈಜ್ ಇದೆ ಅದರಲ್ಲಿ ಓಕೆ ಓಕೆ ಕಾಪರ್ ಮಟ್ಕ ಫುಲ್ ಕಾಪರ್ ಏನಾ ಫುಲ್ ಕಾಪರ್ ಇದೆ ಓಕೆ ಕಾಪರ್ ವಿತ್ ಹೆಮರ್ ಡಿಸೈನ್ ವಿತ್ ಸ್ಟ್ಯಾಂಡ್ ಇದೆ ಇದರಲ್ಲಿ ಸ್ಟೋರ್ ಮಾಡಿ ನೀರು ಸ್ಟೋರ್ ಮಾಡಿ ಇಡಿದ್ರು ಎಷ್ಟು ಲೀಟರ್ ಕೆಪಾಸಿಟಿ ಇದೆ ಇದು 10 ಲೀಟರ್ ಇದೆ 10 ಲೀಟರ್ಸ್ ಇದೆ ಅದರಲ್ಲಿ 5 ಲೀಟರ್ 10 ಲೀಟರ್ 16 ಲೀಟರ್ ಮೂರು ಸೈಜ್ ಅವೈಲೇಬಲ್ ಇದೆ ಇದು 5 and 10 ಗೆ ಸ್ಟ್ಯಾಂಡ್ ಬರುತ್ತೆ 16 ಲೀಟರ್ ಗೆ ಸ್ಟ್ಯಾಂಡ್ ಬರಲ್ಲ 5 and 10 ಗೆ ಸ್ಟ್ಯಾಂಡ್ ಬರುತ್ತೆ ಸರ್ ಒರಿಜಿನಲ್ ಕಾಪರ್ ಏನಾ ಹೌದು ಪ್ಯೂರ್ ಕಾಪರ್ ಓಕೆ ಸರ್ ಏನ್ ಪ್ರೈಸ್ ಇದೆ ಇದು ಇದು 7000 MRP ಇದೆ 50% ಡಿಸ್ಕೌಂಟ್ ಇದೆ ಸರ್ ಇದೆಲ್ಲ ಗ್ಯಾರಂಟಿ ಇದೆಯಾ ಗ್ಯಾರಂಟಿ ಇರುತ್ತೆ ಲೀಕ್ ಜಿಗೆ ಏನಾದ್ರೆ ವಾರಂಟಿ ಇದೆ ಎಷ್ಟು ವರ್ಷ ವಾರಂಟಿ ಇದೆ ಸರ್ ಇದೆಲ್ಲ 1 year ಇದು ಬೇಡ ಅಂದ್ರೆ ಪ್ಲಾಸ್ಟಿಕ್ ಹಾಕೋತೀವಿ ಬೇರೆ ತರ ಪ್ಲಾಸ್ಟಿಕ್ ಯೂಸಲ್ಲಿ ಯಾರು ಯೂಸ್ ಮಾಡಲ್ಲ ಸ್ಟೀಲ್ ಏನೇ ಸ್ಟೀಲ್ ಜಾಸ್ತಿ ಯೂಸ್ ಮಾಡ್ತಾರೆ ಅದು ಬೇಡ ಅಂದ್ರೆ ಪ್ಲಾಸ್ಟಿಕ್ ಹಾಕೋತೀವಿ ಡೈನಿಂಗ್ ಟೇಬಲ್ ಮೇಲೆ ಇರ್ಬೋದು ಇಲ್ಲ ಶೋಕೇಸ್ ಅಲ್ಲಿ ಜೋಡಿಸಬಹುದು ಏನ್ ಪ್ರೈಸ್ ಇದೆ ಇದು 1200 ಇದೆ ಅದರಲ್ಲಿ ಡಿಸ್ಕೌಂಟ್ ಆಗುತ್ತೆ 25-30% ಡಿಸ್ಕೌಂಟ್ 25-30% ಡಿಸ್ಕೌಂಟ್ ಸಿಗುತ್ತೆ 800-850 ಆಗುತ್ತೆ ವಿತ್ ಸ್ಪೂನ್ ಸೇರಿ ಬರುತ್ತೆ ಸ್ಪೂನ್ ಓಕೆ ಫೋರ್ ಕೂಡ ಕೊಟ್ಟಿದ್ದೀರಾ ಹೌದು ಫೋರ್ಕ್ ಬೇಕಾ ಫೋರ್ಕ್ ತಗೋಬಹುದು ಸ್ಪೂನ್ ಬೇಕಾ ಸ್ಪೂನ್ ಯಾವ್ದಾರು ತಗೊಳ್ಬಹುದು ಸಿಕ್ಸ್ ಪೀಸ್ ಕೊಡ್ತೀರಾ ಎನಿವನ್ ಸಿಕ್ಸ್ ಪೀಸ್ ಕೊಡ್ತೀರಾ ಅಲ್ವಾ ಅದು 3 ಇದು 3 ಕೂಡ ತಗೋಬಹುದು ಆತರ ಬೇಕಾ ಮಾಡಬಹುದು ಸರ್ ಇದೆಲ್ಲ ಬೌಲ್ ಗಳ ಬೌಲ್ ಓಕೆ ಕೋಕೋನಟ್ ಕೋಕೋನಟ್ ಅಲ್ಲಿ ಇದೆ ಡಿಸೈನ್ ಬರುತ್ತೆ ಹೆಮರ್ ಡಿಸೈನ್ ಇದೆ ಪ್ಲೈನ್ ಇದೆ ಪ್ಲೈನ್ ಇದೆ ಸೈಜಸ್ ಇದೆ ಅದರಲ್ಲಿ 5-5.5 ಸೈಜ್ ಬರುತ್ತೆ ಸರ್ ಇದೆಲ್ಲ ಚಿಕ್ಕ ಚಿಕ್ಕದು ಬೌಲ್ ಮೇಲ್ಗಡೆ ಇದೆಲ್ಲ ಬೌಲ್ ಚಟ್ನಿ ಬೌಲ್ ಇದೆ ಚಟ್ನಿ ಬೌಲ್ ತುಂಬಾ ಹೆವಿ ಇದೆ ಸರ್ ಇದು ಮೆಟೀರಿಯಲ್ ಎಲ್ಲ ಒಳ್ಳೆ ಕ್ವಾಲಿಟಿ ಸ್ಟೀಲ್ ಇದೆ ಚಟ್ನಿಗೆ ಇದೆ ಸಾಗುಗೆ ಸಾಂಬಾರ್ಗೆಲ್ಲ ಆಗುತ್ತಲ್ಲ ಚೆನ್ನಾಗಿದೆ ಅದು ಬೇರೆ ಡಿಸೈನ್ ಅಲ್ಲ ಇದು ಬೇರೆ ಡಿಸೈನ್ ಅನ್ಸುತ್ತೆ ಸೇಮ್ ಡಿಸೈನ್ ಸೇಮ್ ಡಿಸೈನ್ ಸರ್ ಅದಕ್ಕಿಂತ ಚಿಕ್ಕದು ಬಂದಿದೆ ಅನ್ಸುತ್ತೆ ಇಲ್ಲಿ ಆ ಪುಟಾಣಿ ಹತ್ತಿದೆಯಲ್ಲ ಕುಂಕುಮ ಗಂಧ ಅಷ್ಟೋತ್ರ ಹೇಳ್ಬೇಕಾದ್ರೆ ಇದು ಮಾಡಬಹುದು ಏನ್ ಪ್ರೈಸ್ ಇದೆ ಒಂದ್ ಪೀಸ್ ಇದು 10 rupees 10 rupees ಇದೆ ಸ್ಟೀಲ್ ಏನ ಇದನ್ನ ಚೆನ್ನಾಗಿದೆ ಸರ್ ಪುಟಾಣಿಗಳೆಲ್ಲ ಯಾವ ತರ ಬರುತ್ತೆ ಸರ್ ಪುಟಾಣಿ ನಮ್ಮ ಹತ್ರ ಬ್ರಾಸ್ ಅಲ್ಲಿ ಇದೆ ಅಲ್ಯೂಮಿನಿಯಂ ಇದೆ ಸ್ಟೀಲ್ ಇದೆ ಓಕೆ ಇದು ಲೈಟ್ ವೇಟ್ ಬರುತ್ತೆ ಲೈಟ್ ವೇಟ್
ಇದು ಲೈಟ್ ವೇಟ್ ಬರುತ್ತೆ ಇದು ಸ್ವಲ್ಪ ಹೆವಿ ಇದೆ ಇದು ಅಲ್ಯೂಮಿನಿಯಂ ಹಾ ಅಲ್ಯೂಮಿನಿಯಂ ಬರುತ್ತೆ ಓಕೆ ಇದು ಸ್ಟೀಲ್ ಇದು ಸ್ಟೀಲ್ ಇದೆ ಓಕೆ ಇದು ತುಂಬಾ ಇದೆ 4 ಸೈಜ್ ಅವೈಲೇಬಲ್ ಇದೆ 4 ಸೈಜ್ ಸಿಗುತ್ತೆ ಹೌದು ಇದು ಬ್ರಾಸ್ ಬರುತ್ತೆ ಅದರಲ್ಲೂ 4 ಸೈಜ್ ಅವೈಲೇಬಲ್ ಇದೆ ಓಕೆ ಸರ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಇದು 300 350 ಸ್ಟಾರ್ಟಿಂಗ್ ಪ್ರೈಸ್ ಇದೆ ಓಕೆ ಹಾ ಇಷ್ಟು ಒಂದು ಬೇಕೆ ಇಷ್ಟು ಒಂದು ಇನ್ನು 6 ಸ್ಟೋನ್ ಸಿಗುತ್ತಾ ಓಕೆ ಸ್ಟೋನ್ ಅಂದ್ರೆ ಸರ್ ಇದು ಗ್ರಾನೈಟ್ ಅಲ್ಲಿ ಮಾಡಿರೋದಾ ಗ್ರಾನೈಟ್ ಓಕೆ ಮಾರ್ಬಲ್ ಮಾರ್ಬಲ್ ಆ ಏನು ಪ್ರೈಸ್ ಇದೆ ಇದು स्टील सर तुम्बा चेना ट्राली ಏನ್ ಪ್ರೈಸ್ ಇದೆ ಇದು ಮೇಡಂ 280 200 ಆ ಓಕೆ ಚೆನ್ನಾಗಿದೆ ಬಾಳೆಕಂಬ ಸ್ಟ್ಯಾಂಡ್ ಬಾಳೆಕಂಬ ಇದು ಸ್ಟೀಲ್ ಇದು ಸ್ಟೀಲ್ ಏನಾ ಹೌದು ಆ ಏನ್ ಪ್ರೈಸ್ ಇದೆ ಮೇಡಂ ಇದು ಡಿಸ್ಕೌಂಟ್ ಮಾಡಿದ್ರೆ 600 650 ಆಗುತ್ತೆ ಅದರಲ್ಲಿ ಎರಡು ಟೈಪ್ ಇದೆ ಲೈಟ್ ವೇಟ್ ಹೆವಿ ಆ ಇದು ಹೆವಿ ಇದೆ 600 ಹೆವಿ ಇನ್ನ ಲೈಟ್ ವೇಟ್ ಸಿಗುತ್ತಾ ಓಕೆ ಆ ಬಾಳೆಕಂಬ ಚುಚ್ಚಿದಾಗ ಹೆವಿನೇ ಇರಬೇಕು ಇಲ್ಲಂದ್ರೆ ಬಿದೋಗ್ ಬಿಡುತ್ತೆ ಇದು ಹೆವಿ ಇದೆ ಅದು ಏನಾಗಲ್ಲ ಇದು ಸ್ವಲ್ಪ ವೇಟ್ ಜಾಸ್ತಿ ಅದು ವೇಟ್ ಕಡಿಮೆ ಆ ಓಕೆ ಅದು ಬಿಟ್ರೆ ಬೇರೆ ಈ ತರ ನೋಡಿ ಮೀಟರ್ ನಲ್ಲಿ ಕಾಪರ್ ಬಾಟಲ್ ಇದೆ ವಾಟರ್ ಬಾಟಲ್ ಹ್ಮ್ ಸರ್ ಇದೆಲ್ಲ ಪ್ಯೂರ್ ಕಾಪರ್ ಏನಾ 1225 MRP ಇದೆ ಅದಕ್ಕೆ 25% ಡಿಸ್ಕೌಂಟ್ ಇದೆ 25% ಡಿಸ್ಕೌಂಟ್ ಸಿಗುತ್ತೆ ಓಕೆ ಸರ್ ಎಲ್ಲಾ ವಾಟರ್ ಬಾಟಲ್ ಮೇಲೆ 20% ಇದೆ ಮೀಟರ್ ನಲ್ಲಿ 25% 30% ಕಿಲೋನಲ್ಲಿ ಜಾಸ್ತಿ ಇದೆ ಹಾ ಮಿನಿಮಮ್ 20 ಟು 30% ವರೆಗೆ ಇದೆ ಕಾಪರ್ ಸಿಗುತ್ತೆ ಹಾಟ್ ಅಂಡ್ ಕೋಲ್ಡ್ ಸಿಗುತ್ತೆ ಕೋಲ್ಡ್ ಇದೆ ನಾರ್ಮಲ್ ಬಾಟಲ್ಸ್ ಇದೆ ಹಾ ಸರ್ ಏನ್ ಸರ್ ಅದು ಇದು ಗ್ಯಾಸ್ ಸೇಫ್ಟಿ ಡಿವೈಸ್ ಇದೆ ಮೇಡಂ ಹಾ ಇದು ಏನಾದ್ರೂ ಗ್ಯಾಸ್ ಏನಾದ್ರೂ ಲೀಕ್ ಆದ್ರೆ ಹಾ ಅಲ್ಲೇ ಸಿಲಿಂಡರ್ ಹತ್ರ ಆಫ್ ಆಗುತ್ತೆ ಹಾ ಗ್ಯಾಸ್ ಸೇಫ್ಟಿ ಡಿವೈಸ್ ಅಂತ ಓಕೆ ಇದು ನೀವು ಫಿಕ್ಸ್ ಮಾಡ್ಕೊಂಡ್ರೆ ಅಥವಾ ನಾವೇ ಮಾಡ್ಕೊಳ್ಳಬಹುದು ಮನೆ ಮಾಡ್ಕೊಳ್ಳಬಹುದು ನೀವು ಮಾಡ್ಕೊಳ್ಳಬಹುದು ಅಂದ್ರೆ 1 2 ಕಿಲೋಮೀಟರ್ ಒಳಗಡೆ ಇತ್ತು ಅಂದ್ರೆ ಕಸ್ಟಮರ್ ಕಾಲ್ ಮಾಡಿದ್ರೆ ಬೇಕಾದ್ರೆ ಅವರು ಮಾಡ್ಕೊಳ್ಳಬಹುದು ಹೇಳಿ ಸರ್ ಡೀಟೇಲ್ಸ್ ಹೇಳಿ ಸರ್ ಸ್ವಲ್ಪ ಇದು ಏನಾದ್ರೂ ಗ್ಯಾಸ್ ಏನಾದ್ರೂ ಲೀಕೇಜ್ ಆದ್ರೆ ಹಾ ಅಲ್ಲೇ ಸಿಲಿಂಡರ್ ಅಲ್ಲೇ ಆಫ್ ಆಗಿಬಿಡುತ್ತೆ ಆಫ್ ಆಗುತ್ತೆ ಯಾಕಂದ್ರೆ ಗ್ಯಾಸ್ ಸ್ಟೌವ್ ಏನಾ ಅನ್ಕೊಳ್ಳಿ ಲೀಕ್ ಆಯ್ತು ಇಲ್ಲ ಪೈಪ್ ಕಟ್ಟಾಗಿ ಏನಾದ್ರೂ ಲೀಕೇಜ್ ಆಗೋದು ಏನಾ ಪ್ರಾಬ್ಲಮ್ ಆಯ್ತು ಸಡನ್ಲಿ ಆನ್ ಆಗಿ ಬಿಟ್ಟಿದ್ರೆ ಗ್ಯಾಸ್ ಆವಾಗ ಅದು ಸಿಲಿಂಡರ್ ಅಲ್ಲಿ ಆಟೋಮ್ಯಾಟಿಕ್ ಆಫ್ ಆಗಿಬಿಡುತ್ತೆ ಓಕೆ ತುಂಬಾ ಸೇಫ್ಟಿ ಇದು ಹೌದು ಸೇಫ್ಟಿ ಡಿವೈಸ್ ಡಿವೈಸ್ ಲೀಕ್ ಆಗಲ್ಲ ಗ್ಯಾಸ್ ಓಕೆ ಹಾ ಏನು ಪ್ರೈಸ್ ಅಲ್ಲ ಸಿಲಿಂಡರ್ ಹತ್ರನೇ ಲೀಕ್ ಆಫ್ ಆಗಿಬಿಡುತ್ತೆ ಇದು ಓಕೆ ಮೇಡಂ ಇದು 2000 ರೂಪಾಯಿ ಇದೆ 2000 ರೂಪಾಯಿ ಓಕೆ ಸರ್ ಇದೆಲ್ಲ ಏನು ಸರ್ ಇದು ಮೆಜರ್ಮೆಂಟ್ ತೋರಿಸುತ್ತೆ ಗ್ಯಾಸ್ ಎಷ್ಟಿದೆ ಅದರಲ್ಲಿ ಸಿಲಿಂಡರ್ ಅಲ್ಲಿ ಅಂತ ತೋರಿಸುತ್ತೆ ಮೆಜರ್ಮೆಂಟ್ ತೋರಿಸುತ್ತಾ ಸರ್ ಇದು ಯಾವ ತರ ಫಿಟ್ ಮಾಡೋದು ಇದು ಸಿಲಿಂಡರ್ ಮೇಲೆ ಡೈರೆಕ್ಟ್ ರೆಗ್ಯುಲೇಟರ್ ತಗ್ಬಿಟ್ಟು ಇದು ಫಸ್ಟ್ ಫಿಟ್ ಆಗುತ್ತೆ ಇದನ್ನ ಫಸ್ಟ್ ಫಿಟ್ ಮಾಡಬೇಕಾ ಫಸ್ಟ್ ಫಿಟ್ ಇದು ಆಗುತ್ತೆ ಅದರ ಮೇಲೆ ರೆಗ್ಯುಲೇಟರ್ ಫಿಟ್ ಆಗುತ್ತೆ ಅದರ ಮೇಲೆ ಕಂಪನಿ ರೆಗ್ಯುಲೇಟರ್ ಅದರ ಮೇಲೆ ಫಿಟ್ ಮಾಡಬೇಕು ಅದರ ಮೇಲೆ ರೆಗ್ಯುಲೇಟರ್ ಫಿಟ್ ಆಗುತ್ತೆ ಗ್ಯಾಸ್ ಏನಾರ ಅನ್ಕೊಳ್ಳಿ ಲೀಕೇಜ್ ಏನಾ ಆಯ್ತು ಅಂದ್ರೆ ಇಲ್ಲೇ ಆಫ್ ಆಗಿಬಿಡುತ್ತೆ ಇಲ್ಲೇ ಆಫ್ ಆಗುತ್ತೆ ಓಕೆ ಅವ್ರು ತಿರುಗಿ ಆವಾಗ ನೀವು ಇಲ್ಲಿ ರೀಸ್ಟಾರ್ಟ್ ಮಾಡಿದ್ರೆ ಮಾತ್ರ ಅಲ್ಲಿ ಗ್ಯಾಸ್ ಆನ್ ಆಗೋದು ಇಲ್ಲಾಂದ್ರೆ ಆಫ್ ಆಗುತ್ತೆ ಓಕೆ ಲೀಕ್ ಏನಾರ ಆದ್ರೆ ಸಡನ್ಲಿ ಒಂದು 10 ಸೆಕೆಂಡ್ ಅಲ್ಲಿ ಇದು ಆಫ್ ಆಗುತ್ತೆ ಓಕೆ ಸರ್ ಇದು ಇಂಡಿಯನ್ ಗ್ಯಾಸ್ HP ಗ್ಯಾಸ್ ಎಲ್ಲಾ ಸಿಲಿಂಡರ್ಗೂ ಆಗುತ್ತೆ ಹೌದು ಗವರ್ನಮೆಂಟ್ ಆಲ್ ಗ್ಯಾಸ್ಗೂ ಆಗುತ್ತೆ HP ಇಂಡಿಯನ್ ಭಾರತ್ ಮೂರುಗೂ ಆಗುತ್ತೆ HP ಇಂಡಿಯನ್ ಭಾರತ್ ಮೂರುಗೂ ಆಗುತ್ತೆ ಮೂರುಗೂ ಆಗುತ್ತೆ ಸರ್ ಇದು ಸ್ಟೀಲ್ ಯಾವ್ದು ಸರ್ ಸೇಲಂ ಸ್ಟೀಲ್ ಸೇಲಂ ಸ್ಟೀಲ್ ಇದೆ ಕೋಕೋನಟ್ ಬ್ರ್ಯಾಂಡ್ ಇದೆ ಕೋಕೋನಟ್ ಬ್ರ್ಯಾಂಡ್ ಏನ್ ಪ್ರೈಸ್ ಇದೆ ಇದು 4990 ಪ್ರೈಸ್ ಇದೆ ಅದರಲ್ಲಿ 4990 ಓಕೆ ಅದರಲ್ಲಿ ನಿಮಗೆ 25-30% ಡಿಸ್ಕೌಂಟ್ ಸಿಗುತ್ತೆ ಇಲ್ಲ ಅದರ್ ಬ್ರ್ಯಾಂಡ್ ಬೇಕಂದ್ರೆ ಅದು ನಿಮ್ಗೆ ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ಇವಾಗ ಇದು ಸಿಂಗಲ್ ಪ್ಲೇಟ್ ತಗೊಳ್ತೀನಿ ಎಷ್ಟಾಗುತ್ತೆ ಸಿಂಗಲ್ ಪ್ಲೇಟ್ ಗೆ 250 ಆಗುತ್ತೆ 250 ಆಗುತ್ತೆ ಓಕೆ ಇದರ ಸೈಜಸ್ ಅವೈಲೇಬಲ್ ಇದೆಯಾ ಇದೊಂದೇ ಸೈಜ್ ಎರಡು ಸೈಜ್ ಅವೈಲೇಬಲ್ ಇದೆ 16 ಇಡ್ಲಿ 24 ಇಡ್ಲಿ ಇದೆ ಓಕೆ ಪ್ಲಸ್ ಇದಕ್ಕೆ ಅಡಿಷನಲ್ ನಿಮಗೆ ಬಟನ್ ಇಡ್ಲಿ ಪ್ಲೇಟ್ ಸಿಗುತ್ತೆ 30 ಇಡ್ಲಿ ಓಕೆ ಎರಡು ಪ್ಲೇಟ್ ಸಿಗುತ್ತೆ ಸರ್ ಇದೆಲ್ಲ ಏನು ಸರ್ ಉದ್ದಾಗಿದೆಯಲ್ಲ ಬಾಕ್ಸ್ ಅಗರಬತ್ತಿ ಅಗರಬತ್ತಿ ಹಚ್ಚಿಡೋದು ಇದೆಲ್ಲ ಗ್ರೇಟರ್ಸ್ ಹ್ಯಾಂಡಲ್ ಇದೆಯಲ್ಲ ವುಡನ್ ಹ್ಯಾಂಡಲ್ ಚೆನ್ನಾಗಿದೆ ಹ್ಯಾಂಡಲ್ ಇದು ಕೋಕೋನಟ್ ಹೌದೇನಾ ಬೇರೆ ಬ್ರ್ಯಾಂಡ್ ಇದೊಂಥರ ಟ್ರಯಾಂಗಲ್ ಶೇಪ್ ಚೆನ್ನಾಗಿದೆ ಒಂಥರ ಚೆನ್ನಾಗಿ ನೋಡೋದಿಕ್ಕೆ ನೋಡಿ ಮೇಡಮ್ ಇದು ಡ್ರೈ ಫ್ರೂಟ್ ಸ್ಲೈಸರ್ ಇದೆ ಡ್ರೈ ಫ್ರೂಟ್ ಸ್ಲೈಸರ್ ಇಲ್ಲಿ ಡ್ರೈ ಫ್ರೂಟ್ ಹಾಕಿ ಸ್ಲೈಸ್ ಮಾಡಿ ಓಕೆ ಈ ತರ ಸ್ಮಾಲ್ ಸ್ಮಾಲ್ ಪೀಸ್ ಆಗುತ್ತೆ
ಓಕೆ ಡ್ರೈ ಫ್ರೂಟ್ ಬಿಟ್ಟು ನಾವು ವೆಜಿಟೇಬಲ್ಸ್ ಮಾಡ್ಕೊಬಹುದು ಸ್ಲೈಸ್ ಎಲ್ಲಾ ಮಾಡಬಹುದು ವೆಜಿಟೇಬಲ್ ಎಲ್ಲಾ ಕ್ಯಾರೆಟ್ ಹಾ ಕ್ಯಾರೆಟ್ ಎಲ್ಲಾ ಇದ್ರೆ ಈರುಳ್ಳಿ ಎಲ್ಲಾ ಮಾಡ್ಕೊಬಹುದು ಹೌದು ಓಕೆ ಬೀಟ್ರೂಟ್ ಕೂಡ ಮಾಡಬಹುದು ಏನ್ ಪ್ರೈಸ್ ಇದೆ ಇದು ಇದು 200 ಆಗುತ್ತೆ 200 ರೂಪಾಯಿ ಓಕೆ ಸರ್ ಇದೆಲ್ಲಾ ಗ್ಯಾರಂಟಿನಾ ಏನು ಹೌದು ಗ್ಯಾರಂಟಿ ಇರುತ್ತೆ ಅಪೆಕ್ಸ್ ಬ್ರ್ಯಾಂಡ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಅನ್ಬ್ರೇಕಬಲ್ ಇದೆ ಇದು ಅನ್ಬ್ರೇಕಬಲ್ ಆ ಓಕೆ ಇದರ ಕುಕುಂಬರ್ ಕೂಡ ಮಾಡ್ಕೊಬಹುದಲ್ಲ ಹಾ ಸ್ಮಾಲ್ ಕುಕುಂಬರ್ ಇದ್ರೆ ಮಾಡಬಹುದು ಮಾಡ್ಕೊಳ್ಳಬಹುದು ಓಕೆ ನೋಡಿ ಮೇಡಂ ಇದು ಆಯಿಲ್ ಕ್ಯಾನ್ ಆಯಿಲ್ ಕ್ಯಾನ್ ಓಕೆ ರೆಗ್ಯುಲರ್ ಆಯಿಲ್ ಕ್ಯಾನ್ ಕೋಕೋನಟ್ ಬ್ರ್ಯಾಂಡ್ ಅಲ್ಲಿ ಇದೆ ಹಾ ಇದರಲ್ಲಿ 1 ಲೀಟರ್ 1.5 2 ಲೀಟರ್ ಎಲ್ಲ ಸೈಜ್ ಅವೈಲೇಬಲ್ ಇದೆ ಹ್ಮ್ ಅದಕ್ಕೆ ನಾರ್ಮಲ್ ಆಯಿಲ್ ಕ್ಯಾನ್ ಬೇಕಾ ಬೇರೆ ಅದು ನಾರ್ಮಲ್ ಇದೆ ಹಾ ಬ್ರ್ಯಾಂಡ್ ಅಲ್ಲಿ ಇದೆ ಓಕೆ ಹಾ ಸರ್ ಕೋಕೋನಟ್ ಏನು ಪ್ರೈಸ್ ಇದೆ ನಾರ್ಮಲ್ ಏನು ಪ್ರೈಸ್ ಇದೆ 778 ಇದೆ 778 ಡಿಸ್ಕೌಂಟ್ ಆಗುತ್ತೆ ಓಕೆ ಇದು ರೆಗ್ಯುಲರ್ ಬಂದ್ಬಿಟ್ಟು 550 ಇದೆ ಅದರಲ್ಲಿ ಡಿಸ್ಕೌಂಟ್ ಆಗುತ್ತೆ ಓಕೆ ಹಾ 25-30% ಅದರಲ್ಲಿ ಎಲ್ಲಾನಲ್ಲಿ ಡಿಸ್ಕೌಂಟ್ ಓಕೆ 20-25% ಹೌದು ಮಿನಿಮಮ್ ಡಿಸ್ಕೌಂಟ್ ಸಿಗುತ್ತೆ ಓಕೆ ನೋಡಿ ಈ ತರ ಆಯಿಲ್ ಕ್ಯಾನ್ಸ್ ಇದೆ ಹಾ ಇದು ಚೆನ್ನಾಗಿದೆ ಟೈಪ್ ಹ್ಯಾಂಡಲ್ ಇದೆ ಸ್ಟೀಲ್ ಹ್ಯಾಂಡಲ್ ಇದೆ ಸ್ಟೀಲ್ ಹ್ಯಾಂಡಲ್ ತುಂಬಾ ಚೆನ್ನಾಗಿದೆ ಇದು 1 ಲೀಟರ್ ಇದೆ ಹಾ ಮುಕ್ಕಾ ಹಾಫ್ ಲೀಟರ್ 1 ಲೀಟರ್ ಮುಕ್ಕಾ ಲೀಟರ್ ಓಕೆ ಹಾ ಸರ್ ಇಲ್ಲಿ ವಿತ್ ಬ್ರಷ್ ಬರುತ್ತಲ್ಲ ಆತರ ಸಿಗುತ್ತಾ ಆಯಿಲ್ ಕ್ಯಾನ್ ಗೆನೆ ವಿತ್ ಬ್ರಷ್ ಇರುತ್ತಲ್ಲ ಬ್ರಷ್ ಇಲ್ಲ ಇಲ್ಲಾಂದ್ರೆ ಈ ತರ ಹೊಸ ಐಟಂ ಇದೆ ನೋಡಿ ಹಾ ಆಯಿಲ್ ಸ್ಪ್ರೇ ಬಾಟಲ್ ಅಂತ ಹೇಳ್ತಾರೆ ಇದಕ್ಕೆ ಹಾ ಆಯಿಲ್ ಸ್ಪ್ರೇ ಬಾಟಲ್ ಹಾ ಇದರಲ್ಲಿ ಕಡಿಮೆ ಆಯಿಲ್ ನ ಸ್ಪ್ರೇ ಮಾ ಹಾ ಚೆನ್ನಾಗಿದೆ ಬಟರ್ ಫ್ಲೈ ಇದು ಬ್ಲೂ ಫ್ಲೈ ಹಾ ಅದರಲ್ಲಿ ಒಂದು 3 ಮಾಡೆಲ್ಸ್ ಅವೈಲೇಬಲ್ ಇದೆ 3 ಮಾಡೆಲ್ಸ್ ಹಾ ಹಾ ಸರ್ ಓಪನ್ ಮಾಡ್ತೀರಾ ಅದನ್ನ ನೋಡೋಣ ತುಂಬಾ ಚೆನ್ನಾಗಿದೆ ಕ್ಯೂಟ್ ಆಗಿದೆ ನೋಡೋದಕ್ಕೆ ಇವಾಗ ಏರ್ ಫ್ರೈಯರ್ ಗೆ ಎಲ್ಲಾ ಕಡಿಮೆ ಆಯಿಲ್ ಯೂಸ್ ಮಾಡೋದಕ್ಕೆ ಸ್ಪ್ರೇ ಮಾಡಕ ಆಯಿಲ್ ಸ್ಪ್ರೇ ಓಕೆ ಓವನ್ ಕೂಡ ಮಾಡ್ಕೊಳ್ಳಬಹುದು ತವಾ ಕೂಡ ತವಾ ಮೇಲೆ ಕೂಡ ಮಾಡ್ಕೊಳ್ಳಬಹುದು ಅಲ್ಲ ಓಕೆ 3 ಮಾಡೆಲ್ಸ್ ಇದೆ ಅದು ಇದನ್ ತಾಳಿ ಇಟ್ಟಿ ಸುತ್ತ 200 ml 200 ml ಇರುತ್ತೆ ಮಾಡೆಲ್ಸ್ ಎಲ್ಲಾ ಚೆನ್ನಾಗಿದೆ ಸರ್ ಇದು ಲೇಟೆಸ್ಟ್ ಕಲೆಕ್ಷನ್ ಇದೆಲ್ಲ ಹೌದು ತುಂಬಾ ಚೆನ್ನಾಗಿದೆ ಈ ತರದಲ್ಲಿ ಫನಲ್ ಬರುತ್ತೆ ಫನಲ್ ಬರುತ್ತಾ ಹೌದು ನಾವು ಫಿಲ್ ಮಾಡಬೇಕಾದ್ರೆ ಫನಲ್ ಹಾಕಿ ಫಿಲ್ ಮಾಡಬೇಕು ಫನಲ್ ಹಾಕಿ ಫಿಲ್ ಮಾಡಿ ಹಾ ಓಕೆ ತುಂಬಾ ಕ್ಯೂಟ್ ಫನಲ್ ತುಂಬಾ ಕ್ಯೂಟ್ ಆಗಿದೆ ಹೌದು ಸರ್ ಇದು ಗ್ಲಾಸ್ ಆ ಗ್ಲಾಸ್ ಹೌದು ಹಾ ಇದು 250 ಆಗುತ್ತೆ 250 ಹಾ ಇದರಲ್ಲಿ ಡಿಸ್ಕೌಂಟ್ ಇಲ್ವಾ ಡಿಸ್ಕೌಂಟ್ ಮಾಡಿದ್ರೆ 250 ಆಗುತ್ತೆ 250 ಹಾ ಎಲ್ಲ ಒಂದೇ ರೇಟ್ ಮೂರು ಎಲ್ಲ ಒಂದೇ ರೇಟ್ ಎಲ್ಲಾನು ತುಂಬಾ ಚೆನ್ನಾಗಿದೆ ಮಾಡೆಲ್ ಅಂತ ಎಲ್ಲ ಚೆನ್ನಾಗಿದೆ ಸರಿ ಇದು ಕಿಚನ್ ಕ್ಲೀನರ್ ಅಂತ ಇದೆ ಕಿಚನ್ ಕ್ಲೀನರ್ ಸ್ಪ್ರೇ ಮಾಡೋದು ಇದು ಚಿಮ್ನಿ ಗ್ಯಾಸ್ ಸ್ಟೋವ್ ಎಲ್ಲ ಕ್ಲೀನ್ ಮಾಡಕ್ಕೆ ಸ್ಪ್ರೇ ಮಾಡೋದಾ ಹಾ ಸ್ಪ್ರೇ ಅದು ಚೆಕ್ ಮಾಡಿ ಸ್ಪ್ರೇ ಮಾಡಿದ್ರೆ ಫೋಮ್ ತರ ಆಗುತ್ತೆ ಒಂದು 10 ಮಿನಿಟ್ ಬಿಟ್ಟು ಬ್ರಷ್ ಇಂದ ಕ್ಲೀನ್ ಮಾಡಿದ್ರೆ ಅಲ್ಲ ಇದು ಬ್ಲ್ಯಾಕ್ ಆಗಿರೋದು ಎಲ್ಲ ಕೊಳೆ ಹೋಗುತ್ತೆ ಸರ್ ಏನ್ ಪ್ರೈಸ್ ಇದೆ ಇದು 300 ಆಗ 300 ಇದು ಬರೀ ಸ್ಟೌ ಚಿಮ್ನಿ ಮಾತ್ರ ಸ್ಟೌ ಚಿಮ್ನಿ ಮಾತ್ರ ಕ್ಲೀನ್ ಮಾಡಕ್ಕೆ ಗ್ಯಾಸ್ ಸ್ಟೌ ಆಮೇಲೆ ಇದು ಸ್ಲ್ಯಾಬ್ಸ್ ಎಲ್ಲ ಮಾಡ್ಕೊಳ್ಬಹುದಾ ಸ್ಲ್ಯಾಬ್ ಆಗಲ್ಲ ಚಿಮ್ನಿ ಗ್ಯಾಸ್ ಸ್ಟೌ ಎರಡನೇ ಏನ್ ಪ್ರೈಸ್ ಇದೆ ಇದು 300 ಆಗ 300 ರೂಪೀಸ್ ಓಕೆ ಎಷ್ಟು ಅದು ಎಷ್ಟು ದಿನ ಬಾಳಿಕೆ ಬರುತ್ತೆ ಬರುತ್ತೆ ಒಂದು 2-3 ಮಂತ್ಸ್ ಬರುತ್ತೆ 2-3 ಮಂತ್ಸ್ ಬರುತ್ತೆ ಓಕೆ ಮೇಲೆ ರೆಗ್ಯುಲರ್ ಯೂಸ್ ಮಾಡಿದ್ರೆ ವಾರಾಗ ಒಂದ್ಸತಿ ಎರಡು ಸತಿ ಯೂಸ್ ಮಾಡಿದ್ರೆ ಒಂದು 3-4 ಮಂತ್ಸ್ ಬರುತ್ತೆ ಅದು ಬಿಟ್ರೆ ನೋಡಿ ಇದು ವಾಷಿಂಗ್ ಮಷೀನ್ ಕ್ಲೀನಿಂಗ್ ಪೌಡರ್ ಇದೆ ಕ್ಲೀನಿಂಗ್ ಪೌಡರ್ ಓಕೆ ಇದು ವಾಷಿಂಗ್ ಮಷೀನ್ ನಲ್ಲಿ ಹಾಕಿ ಆನ್ ಮಾಡಿದ್ರೆ ಅದರಲ್ಲಿ ಇರೋ ಡಸ್ಟ್ ಎಲ್ಲ ಕ್ಲೀನ್ ಆಗ್ಬೇಕು ಏನ್ ಪ್ರೈಸ್ ಇದೆ ಸರ್ ಇದು 1 ಪೀಸ್ 90 ರೂಪೀಸ್ ಆಗುತ್ತೆ 195 MRP ಇದೆ 90 ರೂಪೀಸ್ ಆಗುತ್ತೆ ಓಕೆ ಹಾ ಆಮೇಲೆ ಇದು ನೋಡಿ ವಾಷಿಂಗ್ ಮಷೀನ್ ಲೆಗ್ ಇದೆ ಲೆಗ್ ವಾಷಿಂಗ್ ಮಷೀನ್ ಏನಾದ್ರು ವೈಬ್ರೇಟ್ ಆಗ್ತಾ ಇದ್ರೆ ಲೆಗ್ ಆಗ್ಬಹುದು ಯೂಶಲಿ ನಾವು ಕಂಪನಿಯಿಂದ ಪರ್ಚೇಸ್ ಮಾಡಿದಾಗ ಲೆಗ್ ಕೊಟ್ಟಿರಲ್ಲ ಲೆಗ್ ಕೊಟ್ಟಿರಲ್ಲ ಸ್ಟ್ಯಾಂಡ್ ಕೊಡ್ತಾರೆ ಸ್ಟ್ಯಾಂಡ್ ಕೊಡ್ತಾರೆ ಸ್ಟ್ಯಾಂಡ್ ಬೇಕಾ ಸ್ಟ್ಯಾಂಡ್ ಅವೈಲೇಬಲ್ಸ್ ಇದೆ ನಮ್ಮ ಹತ್ರ ಈ ತರ ಲೆಗ್ ಬೇಕಾ ಲೆಗ್ ಅವೈಲೇಬಲ್ ಇದೆ ಓಕೆ ಇದು ಲೆಗ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ವಾಷಿಂಗ್ ಮಷೀನ್ ವೈಬ್ರೇಟ್ ಆಗಲ್ಲ ನೋಡಿ ಇದು ಫ್ರಿಜ್ ವಾಷಿಂಗ್ ಮಷೀನ್ ಗೆ ಲೆಗ್ ತರ ಸರ್ ಅದೊಂದು ವೆರೈಟಿ ಆಯ್ತು ಇದೊಂದು ವೆರೈಟಿ ಸ್ಟ್ಯಾಂಡ್ ಬೇಡ ಅಂದ್ರೆ ಈ ತರ ಲೆಗ್ ಹಾಕ್ಬೋದು ಲೆಗ್ ಹಾಕ್ಬೋದಾ ಇದು ಸ್ಪೇಸ್ ಕಡಿಮೆ ಆರಾಮಾಗಿ ಹೈಟ್ ಮಾಡಬಹುದು ಕೆಳಗಿರಲ್ಲ ಸರ್ ಇದು ವೈಬ್ರೇಷನ್ ಅಂತ ಬಿಳಲ್ವಾ ಇದು ಬಿಳಲ್ಲ ಬಿಳಲ್ಲ ಬಿಳ ಓಕೆ ಅನ್ಬ್ರೇಕಬಲ್ ಇದೆ ಫುಲ್ ಅನ್ಬ್ರೇಕಬಲ್ ಏನ್ ಪ್ರೈಸ್ ಇದೆ ಇದು 450 ಆಗುತ್ತೆ 450 ಆಗುತ್ತೆ ಸೆಟ್ ಸರ್ ಅವಾಗಲೇ ತೋರಿಸಿದ್ದು ಅದು 250 ಆಗುತ್ತೆ 250 ಆಗುತ್ತೆ ಸರ್ ಯಾವ್ದು ಬೆಸ್ಟ್ ಅಂತ ಇದು ಬೆಸ್ಟ್ ಅದ್ ಬೆಸ್ಟ್ ಅಂದ್ರೆ ವಾಷಿಂಗ್ ಮಷೀನ್ ಎಲ್ಲ ಬೇಕಂದ್ರೆ ಅದು ಬೆಸ್ಟ್ ಸ್ಮಾಲ್ ಇದು ಸ್ವಲ್ಪ ಬಿಗ್ ಬರುತ್ತೆ ಫ್ರಿಜ್ ಎಲ್ಲ ದೊಡ್ಡ ಫ್ರಿಜ್ ಇದು ಫ್ರಿಜ್ ಗೆ ಹೇಳ್ತಿರೋದು 300-400 ಲೀಟರ್ ಫ್ರಿಜ್ ಗೆ ಅದಕ್ಕೆಲ್ಲ ಬರುತ್ತೆ ತುಂಬಾ ಚೆನ್ನಾಗಿದೆ ಓಕೆ ಫ್ರಿಜ್ ಇದು ಕ್ಲೀನಿಂಗ್ ಕೂಡ ತುಂಬಾ ಈಸಿ ಅಲ್ಲ ಹೌದು ವಾಷಿಂಗ್ ಕೆಳಗಡೆ ಫ್ರಿಜ್ ಎರಡು ಇಟ್ಕೋಬಹುದು ಫ್ರಿಜ್ ಕೆಳಗಡೆ ಕಸ ಏನಾದ್ರೂ ಇದ್ರೆ ಈಸಿ ಆಗಿ ತೆಗಿಬಹುದು ಪ್ಲಸ್ ನಮ್ಮ ಹತ್ರ ಇದೀಗೆಲ್ಲ ಫ್ರಿಜ್ ವಾಷಿಂಗ್ ಮಷೀನ್ ಎಲ್ಲ ಸ್ಟ್ಯಾಂಡ್ ಅವೈಲೇಬಲ್ ಇದೆ ಅದು ಸಿಗುತ್ತೆ ಅದೆಲ್ಲ ಸಿಗುತ್ತೆ ಫ್ರಿಜ್ ಸ್ಟ್ಯಾಂಡ್ ವಾಷಿಂಗ್ ಮಷೀನ್ ಸ್ಟ್ಯಾಂಡ್ ಟಾಪ್ ಲೋಡ್ ಫ್ರಂಟ್ ಲೋಡ್ ಎಲ್ಲ ವಾಷಿಂಗ್ ಮಷೀನ್ ಸಿಗುತ್ತೆ ಇದು ವಡಾ ಮೇಕರ್ ಇದೆ ವಡಾ ಮೇಕರ್ ಇದು ವಡಾ ಮೇಕರ್ ಇದು ವಡಾ ಮೇಕರ್ ಪ್ರೆಸ್ ಮಾಡಿದ್ರೆ ಸರ್ ಏನ್ ಪ್ರೈಸ್ ಇದೆ ಇದು 200 ಆಗುತ್ತೆ 200 250 ಇದೆ ಸರ್ ಒಂದೇ ಸೈಜ್ ಬರೋದು ಸ್ಟ್ಯಾಂಡರ್ಡ್ ಸೈಜ್ ಸ್ಟ್ಯಾಂಡರ್ಡ್ ಸೈಜ್ ಓಕೆ ಇದು ಇದಕ್ಕೆ ಸ್ಟ್ಯಾಂಡ್ ಬರುತ್ತೆ ಹಂಗೆ ಹೇಳ್ಬೋದು ತಟ್ಟೆಯಲ್ಲಿ ಸ್ಟ್ಯಾಂಡ್ ಇವೆಲ್ಲ ಓಕೆ 3 ಇದೆ 4 ಇದೆ 5 ಇದೆ 5 ಇದೆ 6 ಇದೆ 6 ಅಲ್ಲಿ ನೋಡಿ ದೂರದ್ದು ಇದೆ ಸರಿ ತುಂಬಾ ಹೆವಿ ಕೊಟ್ಟಿದಾರಲ್ಲ ಮೊದಲೆಲ್ಲ ಸ್ವಲ್ಪ ತೆಳು ಬರ್ತಿತ್ತು ಹೌದು ಸ್ಟ್ಯಾಂಡ್ ಎಲ್ಲ
फुल सेट बरुत्ते फोर पीस फुल सेट फिफ्टी सर टिफिन बॉक्स सर थ्री कंपार्टमेंट टू कंपार्टमेंट टू फोर अदरलू सैज स्मॉल बिग सैज कुकर कंटेनर कुकर कंटेनर कुकर तक अदर टाइम रईस आम दाल सर पकदे सर अब स्टार्च रिमूवल अंतल एक्चुअली रईस एक्स्ट्रा वाटर रिमूव रेड रईस कुकर रिमूव आगे एक्स्ट्रा गंजी डायरेक्ट कुकर डायरेक्ट कुकर डायरेक्ट कुकर एक्स्ट्रा बेरे वेजिटेबल स्टीम स्टीम फिफ्टी चला सर अल्ट्रा प्रेशर कुकर अल्ट्रा प्रेशर कुकर विथ डायरेक्ट कुकर गंजी सेपरेट आगे गंजी सेपरेट आगे अल्ट्रा ब्रांड 3690 प्राइस 20% डिस्काउंट सर प्राइस 3690 20% डिस्काउंट सर प्लस प्लेन डिफरेंस एक्स्ट्रा कंटेनर कुकर यूज एक्स्ट्रा कंटेनर सेट आगे कंपनी जो कंपनी अल्ट्रा सेपरेट ब्रांड प्रीमियम ब्रांड कुकर यूज गंजी तेज रेड रईस यूज रेड रईस बॉइल्ड रईस यूज आगे ಅದು ಬೇಡಾನು ನಾರ್ಮಲ್ ಕುಕ್ಕರ್ ತರನೇ ಯೂಸ್ ಮಾಡ್ಕೊಬಹುದು ಟು ಇನ್ ಮನೆ ಇಲ್ಲ ವೆಜಿಟೇಬಲ್ಸ್ ಕೂಡ ನಾವು ಬೇಯಿಸ್ಕೊಳ್ಳಬಹುದು ಅಲ್ಲ ಸ್ಟೀಮರ್ ತರ ಕೂಡ ಯೂಸ್ ಮಾಡ್ಕೊಬಹುದು ಪ್ಲಸ್ ಇದರಲ್ಲಿ ವಾಟರ್ ಲೆವೆಲ್ ಎಲ್ಲ ತೋರಿಸಿರ್ತಾರೆ ಮ್ಯಾಕ್ಸಿಮಮ್ ಮಿನಿಮಮ್ ಓಕೆ ಹಾ ಚೆನ್ನಾಗಿದೆ ಸರ್ ಎಷ್ಟು ಇಯರ್ ವಾರಂಟಿ ಇದೆ 5 ಇಯರ್ಸ್ ವಾರಂಟಿ ಇರುತ್ತೆ ಸರ್ ಎಷ್ಟು ಲೀಟರ್ಸ್ ಕೆಪಾಸಿಟಿ ಇದು 3 ಲೀಟರ್ ಇದೆ ಇದು ದೊಡ್ಡ ಸಿಗುತ್ತಾ ಹಾ ಇನ್ನೊಂದು ಸೈಜ್ 5 ಲೀಟರ್ ಸಿಗುತ್ತೆ 5 ಸೈಜ್ ಅವೈಲೇಬಲ್ ಇದೆ ಇದು ಸ್ಟಾರ್ಚ್ ರಿಮೂವಲ್ ಕುಕ್ಕರ್ ಅಂತ ಕರೀಬಹುದು ಇದನ್ನ ಓಕೆ ಅಲ್ಟ್ರಾ ಬ್ರ್ಯಾಂಡ್ ಇದೆ 5 ಇಯರ್ಸ್ ವಾರಂಟಿ ತುಂಬಾ ಚೆನ್ನಾಗಿದೆ ಹೆವಿನೂ ಇದೆ ಇದು ಒಂದೇ ಬ್ರ್ಯಾಂಡ್ ಅಲ್ಲ ಬರೋದು ಇದು ಹೌದು ಒಂದೇ ಬ್ರ್ಯಾಂಡ್ ಅಲ್ಲ ಬರೋದು ಆಲ್ಮೋಸ್ಟ್ ಬ್ರ್ಯಾಂಡ್ ಗೂ ಆಗುತ್ತೆ ಪ್ರೆಸ್ಟೀಜ್ ಸೆಲೆಕ್ಟೆಡ್ ಮಾಡೆಲ್ಸ್ ಗೆ ಆಗಲ್ಲ ರೆಗ್ಯುಲರ್ ಮಾಡೆಲ್ಸ್ ಗೆ ಎಲ್ಲದಕ್ಕೂ ಆಗುತ್ತೆ ಇಷ್ಟು ಪುಟ್ಟಿದಿದೆಲ್ಲ ಸರ್ ಇದು ಹೌದು ಇದರಲ್ಲಿ ಏನಾದರೂ ಪೌಡರ್ ಮಾಡಿ ಮಸಾಲ ಏನಾದರೂ ಬಾದಾಮಿ ಪುಡಿ ಗೋಡಂಬಿ ಇದು ಸ್ವಲ್ಪ ಸ್ವಲ್ಪ ಚಿಕ್ಕ ಫ್ಯಾಮಿಲಿ ಗೆ ಮಾಡ್ಕೊಳ್ಳೋದು ಇದು ಬಿಗ್ ಸೈಜ್ ಇದೆ ಬಿಗ್ ಸೈಜ್ ಸ್ವಲ್ಪ ಬಿಗ್ ಇದೆ ಏನ್ ಪ್ರೈಸ್ ಇದೆ ಚಿಕ್ಕದು 300 ಸ್ವಲ್ಪ ಬಿಗ್ ಆದ್ರೆ 350 ಆಗುತ್ತೆ ಓಕೆ ಅದು ಬಿಟ್ರೆ ಈ ತರ ನ್ಯೂಟ್ರಿ ಜಾರ್ಸ್ ಇದೆ ರೆಗ್ಯುಲರ್ ಬ್ರ್ಯಾಂಡ್ ಗೆ ಸೂಟೇಬಲ್ ಇದೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ರೆಗ್ಯುಲರ್ ಮಿಕ್ಸರ್ ಗೆ ಎಲ್ಲದಕ್ಕೂ ಸೂಟೇಬಲ್ ಇದೆ ಅದರಲ್ಲಿ ಸ್ಮಾಲ್ ಸೈಜ್ ಇದೆ ಬಿಗ್ ಸೈಜ್ ಇದೆ ಅದನ್ನು ಗ್ರೈಂಡ್ ಮಾಡಿ ಡೈರೆಕ್ಟ್ ಹಂಗೆ ಸ್ಟೋರ್ ಮಾಡಿ ಇದು ಪೌಡರ್ ಬೇಕಾದ್ರೆ ಚಟ್ನಿನ ಇದೆ ಚಟ್ನಿ ಮಸಾಲೆ ಪೌಡರ್ಸ್ ಎಲ್ಲ ಕಡಿಮೆ ಕ್ವಾಂಟಿಟಿ ಇದ್ರೆ ಅದರಲ್ಲಿ ಮಾಡ್ಕೊಬಹುದು ಹೌದು ಇದು ಬೇಕಾದ್ರೆ ಡೈರೆಕ್ಟ್ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಹಂಗೆ ಜ್ಯೂಸ್ ಮಾಡ್ಕೊಂಡಾಗ ಡೈರೆಕ್ಟ್ ಮಾಡಿ ಇಡಬಹುದು ಡೈರೆಕ್ಟ್ ಮಾಡಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಡಬಹುದು ಓಕೆ ಹಾ ಚೆನ್ನಾಗಿದೆ ಸರ್ ಏನು ಪ್ರೈಸ್ ಇದೆ ಇದು ಇದು 400 ಆಗುತ್ತೆ ಮೇಡಂ ಇದು 450 ಇದು ಅದೇ ತರ ಇಲ್ಲ ಹೌದು ಅದೇ ತರ ಇದನ್ನು ಕ್ಲೋಸ್ ಮಾಡಿ ಇಡಬಹುದಲ್ಲ ಲಿಡ್ ಅನ್ನು ಹೌದು ಅದರಲ್ಲಿ ಎರಡು ಸೈಜ್ ಇದೆ ಎರಡು ಸೈಜ್ ಇದೆ ಈ ಪೌಡರ್ ಜಾರ್ ಅಲ್ಲಿನೂ ಎರಡು ಸೈಜ್ ಇದೆ ಕಾಫಿ ಗ್ರೈಂಡ್ ಜಾರ್ ಅಂತ ಹೇಳ್ತೀವಿ ಸ್ವಲ್ಪ ಕಾಫಿ ಏನಾದರೂ ಗ್ರೈಂಡ್ ಮಾಡಬೇಕಾ ಇಲ್ಲ ಅಪಾರ್ಟ್ಮೆಂಟ್ಸ್ ಜೀರಿಗೆ ಜೀರಿಗೆ ಮೆಣಸಲ ಸ್ವಲ್ಪ ಸ್ವಲ್ಪ ಬೇಕಾಗುತ್ತೆ 20 ಗ್ರಾಂ ಮಾತ್ರ ಅದೆಲ್ಲ ಮಾಡಬೇಕು ಸರ್ ಫೈನ್ ಪೌಡರ್ ಆಗುತ್ತಾ ಹೌದು ಆಗುತ್ತೆ ಬಟ್ ಇದು ಸೆಲೆಕ್ಟೆಡ್ ಬ್ರ್ಯಾಂಡ್ ಗೆ ಮಾತ್ರ ಇದು ಸೂಟೇಬಲ್ ಸರ್ ಯಾವುದಕ್ಕೆ ಆಗಬಹುದು ನಿಮ್ಮ ಪ್ರಕಾರ ಪ್ರೆಸ್ಟೀಜ್ ಗೆ ಪ್ರೆಸ್ಟೀಜ್ ಗೆ ಪಿಜನ್ ಗೆ ಪ್ರೀತಿಗೆ ಪ್ರೀತಿಗೆ ರೆಗ್ಯುಲರ್ ಟೂ ಲಾಕ್ ಯಾವುದು ಇರುತ್ತೆ ಅದಕ್ಕೆ ಓಕೆ ಓಕೆ ಅದು ಬಿಟ್ರೆ ನೋಡಿ ನಮ್ಮ ಹತ್ರ ಈ ತರ ಒಂದು ಬಟರ್ಫ್ಲೈ ಇದೆ ಅದು ಬಟರ್ಫ್ಲೈ ಗೆ ಬೇಕಂದ್ರೆ ಪರ್ಟಿಕ್ಯುಲರ್ ಇವಾಗ ಬಟರ್ಫ್ಲೈ ಬ್ರ್ಯಾಂಡ್ ಅವೈಲೇಬಲ್ ಇದೆ ಸರ್ ಸ್ಮಾಲ್ ಜಾರ್ ಇದೆ ಸ್ಮಾಲ್ ಜಾರ್
ಇದು ಪರ್ಟಿಕ್ಯುಲರ್ ಬಟರ್ಫ್ಲೈ ಬ್ರ್ಯಾಂಡ್ ಗೆ ಅಲ್ಲಿ ನೋಡಿ ಒಂದು ಜಾರ್ ಒಂದು ಕಂಟೇನರ್ ಎಕ್ಸ್ಟ್ರಾ ಬರುತ್ತೆ ಎಲ್ಲಾದರೂ ಸ್ಟೋರ್ ಮಾಡಿ ಗ್ರೈಂಡ್ ಮಾಡಿ ಸ್ಟೋರ್ ಮಾಡಿ ಫ್ರಿಜ್ ಅಲ್ಲಿ ಇಡೋದು ಬರುತ್ತಾ ಬಟರ್ಫ್ಲೈ ಅಂತ ಸರ್ ಏನು ಪ್ರೈಸ್ ಇದೆ ಇದು 490 ಇದೆ 490 ಸಿಗುತ್ತೆ ಇದರಲ್ಲಿ 10% ಡಿಸ್ಕೌಂಟ್ 10% ಡಿಸ್ಕೌಂಟ್ बटरफ्लै पर्टिक्युलर बटरफ्लाई स्मॉल मिक्सर कुकर रिपेरी650 ಯೂಶುವಲಿ ಸ್ವಲ್ಪ ಕೋರ್ಸ್ ಕಟ್ ಮಾಡೋ ಸ್ವಲ್ಪ ಕಷ್ಟ ಇರುತ್ತೆ ಅಂತವರಿಗೆ ಇದು ತುಂಬಾ ಯೂಸ್ ಆಗುತ್ತಲ್ಲ ನೋಡಿ ಈ ತರ ಫೈನ್ ಕಟಿಂಗ್ ಆಗುತ್ತೆ ಫೈನ್ ಕಟಿಂಗ್ ಫೈನ್ ನೋಡಿ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ತರ ಆಗುತ್ತೆ ಓಕೆ ಇಲ್ಲಿ ಆನಿಯನ್ ತೋರಿಸಿದ್ದಾರೆ ಅದನ್ನ ನೋಡಣ ಇಲ್ಲಿ ಈ ತರ ಆಗುತ್ತೆ ಆನಿಯನ್ ಇದೆ ಆಲ್ ವೆಜಿಟೇಬಲ್ ಆಗುತ್ತೆ ಇದೆಲ್ಲ ಮಿಕ್ಸಿಗೂ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಆ ನಾರ್ಮಲ್ ರೆಗ್ಯುಲರ್ ಮಿಕ್ಸಿಗೂ ಆಗುತ್ತೆ ರೆಗ್ಯುಲರ್ ಮಿಕ್ಸಿಗೂ ಆಗುತ್ತೆ ಪ್ಯಾನಾಸೋನಿಕ್ ಸುಜಾತ 50 ಕಿಲೋ ಆ ತರ ಮಾಡೆಲ್ಸ್ ಇರುತ್ತಲ್ಲ ಔಟರ್ ಲಾಕಿಂಗ್ ಅದಿಗೆಲ್ಲ ಆಗ ನಾರ್ಮಲ್ ರೆಗ್ಯುಲರ್ 2 ಲಾಕ್ ಗೆ ಎಲ್ಲದಿಕ್ಕೂ ಆಗುತ್ತೆ ಓಕೆ ಹೌದು ಇದೆಲ್ಲ ಯೂನಿಕ್ ಐಟಮ್ ಚೆನ್ನಾಗಿದೆ